ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 182 ಭರತನು ಕೈಕೇಯಿ ರಾಜ್ಯದಿಂದ ಅಯೋಧ್ಯೆಗೆ ಬರ್ತಾನೆ, ನೇರವಾಗಿ ತಂದೆ ಅರಮನೆಗೆ ಹೋಗ್ತಾನೆ. ಅಲ್ಲಿ ಯಾರೂ ಇರುವುದಿಲ್ಲ, ತಂದೆ ಇರುವುದಿಲ್ಲ. ಅಲ್ಲಿಯ ಸ್ಮಶಾನವನ ಆವರಿಸಿರ್ತದೆ. ಅಲ್ಲಿಂದ ನೇರವಾಗಿ ತನ್ನ ತಾಯಿ ಕೈಕೇಯಿ ಬಳಿ ಬರ್ತಾನೆ. ಯಾಕಂದರೆ ದಶರಥ ಹೆಚ್ಚು ಕಡಿಮೆ ಕೈಕೇಯಿ ಹತ್ರನೇ ಇರ್ತಿರ್ತಾನೆ, ಬಹಳ ಹೊತ್ತಿನವರೆಗೆ ಅಥವಾ ಬಹಳ ಕೈಕೇಯಿಯೊಂದಿಗೆ ಸಂಬಂಧವನ್ನು ಹೊಂದಿರ್ತಾನೆ. ಅವನು ಅಲ್ಲೇ ಇರ್ತಿರ್ತಾನೆ. ಮುಂದೆ ತಾಯಿ ಮನೆಗೆ ಬಂದಾಗ ಅಲ್ಲಿ ಕೈಕೇಯಿ ಮಗನ ನೋಡ್ತಾಳೆ. ಸಿಂಹಾಸನದಿಂದ ಎದ್ದು ಮಗನ ಸ್ವಾಗತ ಮಾಡ್ತಾಳೆ. ತಾಯಿ ಕಾಲು ಬೀಳ್ತಾನೆ, ನೇರವಾಗಿ ಕೇಳ್ತಾನೆ, ತಂದೆ ಇಲ್ಲಿ, ನಾನು ತಂದೆ ಭೇಟಿಯಾಗಬೇಕಾಗಿದೆ, ನಿನ್ನ ಅರಮನೆಯಲ್ಲಿ ಇಲ್ಲ ಅಂತಾನೆ. ಮತ್ತು ಅರಮನೆ ವಾತಾವರಣ ನೋಡ್ತಾನೆ, ಯಾಕವ್ವ ತಾಯಿ ಕೇಳ್ತಾನೆ, ಯಾಕಮ್ಮ ಎಲ್ಲ ಚಲೋ ಆಗದೆ ನಗನಗ್ತಾ ಇರುವಂಥ ಈ ಅರಮನೆಗಳು ಯಾವಾಗಲೂ ಈ ಸೇವಕರು ಅವರು ಇವ್ರ ಕಡೆಯಿಂದ ತುಂಬಿರುವಂಥ ಇದು ಇವತ್ತು ಯಾಕೆ ಬೇಕು ಅಂತ ಇದೆ, ಯಾಕೆ ಇಷ್ಟೊಂದು ಮೌನ ಆವರಿಸಿದೆ ಅಂತ ಹೇಳಿ ತಾಯಿಗೂ ಪ್ರಶ್ನೆ ಮಾಡ್ತಾನೆ. ನನ್ನ ತಂದೆ ಇಲ್ಲದಾರು ಹೇಳು, ಏನೋ ನನ್ನ ದೊಡ್ಡಮ್ಮ ಕೌಶಲ್ಯ ಕಡೆ ಹೋಗಿದ್ರೆ ನಾನು ಮೊದಲು ಅವ್ರಿಗೆ ಭೇಟಿಯಾಗಬೇಕು, ಅವ್ರ ಆಶೀರ್ವಾದ ತೊಗೋಬೇಕು, ಅವ್ರಗಡೆ ಮಾತಾಡಬೇಕು ಅಂತ ಹೇಳಿದಾಗ ನಿಜವನ್ನು ಕೈಕೇಯಿ ಹೇಳ್ತಾಳೆ, ಇಲ್ಲ ನಿಮ್ಮ ತಂದೆ ಎಲ್ಲ ಕಾರ್ಯ ಮಾಡುವಂಥ ಒಳ್ಳೆ ಕಾರ್ಯಗಳನ್ನು ಮಾಡಿ ಅವರು ಈ ಲೋಕವನ್ನು ತ್ಯಜಿಸ್ಯಾರ ಅಂದ ಕೂಡಲೇ ಅವನಿಗೆ ಸಿಡ್ಲು ಬಡ್ದಂಗೆ ಆಗ್ತದೆ. ಅಲ್ಲಿಕ್ಕೆ ಶುರು ಮಾಡ್ತಾನೆ ನೆಲಗಿದ್ದ. ಅಳುವಂಥ ಮಗನೇ ಎತ್ತಿ ಹೇಳ್ತಾಳೆ, ಆಕೆ ಮಗನ ಇನ್ನು ಅಳು ಕಾಲಿಲ್ಲ, ನನಗೆ ಅಳಕ್ಕೆ ಹೋಗಬೇಡ, ಇನ್ನು ಸ್ವಲ್ಪದ್ರಾಗ ನಿಮ್ಮ ಇವ್ರು ಬರ್ತಾರೆ, ರಾಜಗುರುಗಳು ಮಂತ್ರಿಗಳು ಎಲ್ಲ ಬರ್ತಾರೆ, ನಿನಗೆ ಪಟ್ಟ ಕಟ್ತಾರೆ, ನೀನು ಪಟ್ಟಕ್ಕೆ ಏರುವಂತಹ ಒಂದು ಸಮಯ ಇದೆ, ಅದಕ್ಕೆ ದುಃಖಿಸಬೇಡ ಮಗನಂತ ಹೇಳಿದಾಗ ಅವಾಗ ಅವನಿಗೆ ಗೊತ್ತಾಗ್ತಿದೆ. ಅದನ್ನು ಅವನು ಈ ರೀತಿಯಾಗಿ ತಾಯಿ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾನೆ. ಅದನ್ನು ವಾಲ್ಮೀಕಿಯವರು ಹೀಗೆ ಬರೆದಾರೆ. ನೆಲದ ಮೇಲೆ ಓಡಾಡುತ್ತಾ ದುಃಖ ಬಂದಿತ ಭರತ ಕೈಕೇಯಿಗೆ ನುಡಿದ. ಅವ್ರ ತಾಯಿ ಮಾತು ಕೇಳ್ತಾನೆ, ಅಳಕ್ಕೆ ಹೋಗಬೇಡಪ್ಪ, ನೀನು ಅಧಿಕಾರ ಚಲಾಯಿಸು ಅಂತ ಹೇಳಿರ್ತಾಳೆ. ಅವಾಗ ಅವ ಅಳ್ಕೋತಾನೆ, ತಾಯಿಗೆ ಹೇಳ್ತಾನೆ, ನನ್ನ ತಂದೆ ರಾಮನಿಗೆ ಯುವಪಟ್ಟ ಕಟ್ಟುತ್ತಿರಬೇಕು. ನಮ್ಮ ತಂದೆ ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿರಬೇಕು, ಇಲ್ಲವೇ ಯಜ್ಞ ಕಾರ್ಯವಿರಬೇಕೆಂದು ಪಯಣಿಸಿದೆ. ನಾನೇನು ತಿಳಿದು, ನೀನು ಕರೆಯಾಗಿ ಬಂದ ಕೂಡಲೇ ನಮ್ಮ ಅಣ್ಣನಿಗೆ ಯುವರಾಜ ಪಟ್ಟಾಭಿಷೇಕ ಕಟ್ತಿರಬೇಕು ನಮ್ಮಪ್ಪ, ಇಲ್ಲಾಂದ್ರೆ ಮತ್ತೆ ಯಾವುದಾದ್ರು ಒಂದು ಯಜ್ಞದ ಕಾರ್ಯವನ್ನು ಇರಬೇಕು ಅರ್ಜೆಂಟಾಗಿ, ಅದಕ್ಕೆ ನನ್ನ ತಂದೆ ಕರೆದಾರಂತ ನಾನು ಓಡಿ ಬಂದೆಮ್ಮ ಅಂತ ಹೇಳ್ತಾನೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ, ಇಲ್ಲಿ ಬಂದ ನಂತರ ಈಗ ಗೊತ್ತಾಗ್ತಾ ಇದೆ ತಂದೆಯವರು ಏನಾಗ್ಯಾರ, ಅವರು ತೀರ್ಕೊಂಡಾರಂತ ಇಲ್ಲಿ ಬಂದಿದೆ. ಇಲ್ಲಿ ದುಃಖದ ವಾತಾವರಣ ನಾನು ತಿಳಿದು ಬಂದದ್ದು ಬೇರೆ ಇದೆ, ಇಲ್ಲಿ ಇದ್ದಂಥ ಸ್ಥಿತಿಗತಿನ ಬೇರೆ ಇದೆ ಅಂತ ಹೇಳ್ತಾನೆ. ಯಾವಾಗಲೂ ನನ್ನ ಕ್ಷೇಮ ಬಯಸುವ ತಂದೆ ಇಲ್ಲದೆ ನನ್ನ ಹೃದಯ ಚೂರು ಚೂರಾಗಿದೆ. ನಿತ್ಯ ನನ್ನ ಒಳ್ಳೆಯದನ್ನು ಬಯಸುವಂಥ ನಮ್ಮ ತಂದೆ, ನನ್ನ ಯೋಗಕ್ಷೇಮವನ್ನು ಬಯಸುವಂಥ ನನ್ನ ತಂದೆ, ಅಂಥ ತಂದೆ ಇವತ್ತು ಈ ಅಯೋಧ್ಯದಲ್ಲಿ ಇಲ್ಲ, ಇವಲೋಕ ತೇಜ್ ಹೋಗ್ಯಾರಂತ ತಿಳಿದ ಈ ಒಂದು ಸುದ್ದಿ ನನ್ನ ಹೃದಯವನ್ನು ಚೂರು ಚೂರು ಮಾಡಿದೆ. ಓ ತಾಯಿ, ಯಾವ ಕಾರಣದ ತಂದೆ ಅಸುನೀಗಿದ ಪ್ರಶ್ನೆ ಮಾಡ್ತಾನೆ ಇಲ್ಲಿ. ಹಾಗಾದರೆ ನನ್ನ ತಂದೆಯ ಸಾವಿಗೆ ಕಾರಣ ಏನು, ಯಾಕೆ ಸತ್ತವ ಅಂಥೇಳಿ ಕೈಕೇಯಿಯನ್ನು ಭರತ ಪ್ರಶ್ನೆ ಮಾಡ್ತಾನೆ. ಅವನ ಅಂತ್ಯಕ್ರಿಯೆ ಮುಗಿಸಿದ ರಾಮಧನ್ಯ, ಅಂದರೆ ನಾ ಬರುಗುಡದ ಅಂತ್ಯಕ್ರಿಯೆಯನ್ನು ಮುಗಿಸಿರಬೇಕು, ನಮ್ಮ ಅಣ್ಣ ಇದ್ದಲ್ಲ ಹಿರಿಯ ಮಗನ ಮಾಡಬೇಕು. ಇದು ನೋಡಿ, ಇಲ್ಲಿ ಭಾರತೀಯ ಪರಂಪರೆಯಲ್ಲಿ ತಂದೆದು ಅಂತ್ಯಕ್ರಿಯೆ ಯಾರು ಮಾಡಬೇಕಂದ್ರೆ ಮೊದಲೇ ಮಗನ ಮಾಡಬೇಕು, ಹಿರಿಯ ಮಗನ ಮಾಡಬೇಕು. ಇವತ್ತು ನಾವು ಅದನ್ನು ಪ್ರಾಕ್ಟೀಸ್ದಾಗ ನೋಡ್ತೇವೆ, ತಲೆಗೋರಿ ಕೊಡೋದು ಅಂತ ಹೇಳ್ತಾರೆ ನಮ್ಮ ಕಡೆಗೆ ಅದನ್ನು. ಅಥವಾ ಚಿತೆಗೆ ಬೆಂಕಿ ಹಚ್ಚೋದಾಗಲಿ ಅಥವಾ ತಲೆಗೋರಿ ಕೊಡೋದಾಗಲಿ ಇವೆಲ್ಲ ಹಿರಿಯ ಮಗನ ಮಾಡ್ತಾನಂದ್ರೆ ತಂದೆ ತರವ ತಂದೆ ನಂತರ ತಂದೆ ಎಲ್ಲ ಜವಾಬ್ದಾರಿಗಳನ್ನು ತಂದೆಯಂತೆಯೇ ಹಿರಿಯ ಮಗ ನಿರ್ವಹಿಸಬೇಕಾಗ್ತಿದೆ, ತ್ಯಾಗ ಮಾಡಬೇಕಾಗ್ತಿದೆ, ಎಲ್ಲರನ್ನು ಸಹಿಸ್ಕೊಂಡು ಹೋಗಬೇಕಾಗ್ತಿದೆ. ಇಡೀ ಮನೆತನದ ಜವಾಬ್ದಾರಿಯನ್ನು, ರಾಜ್ಯದ ಜವಾಬ್ದಾರಿ, ರಾಜ್ಯ ಮಟ್ಟದಲ್ಲಿ ರಾಜನಾಗವನು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಕುಟುಂಬ ಮಟ್ಟದಲ್ಲಿ ಹಿರಿಯ ಮಗ ಇದನ್ನೆಲ್ಲ ನಿರ್ವಹಿಸ್ಕೊಂಡು ಹೋಗಬೇಕಾಗ್ತಿದೆ. ಆ ಪರಂಪರೆ ಈ ಭರತ ಭೂಮಿಯಲ್ಲಿ ಬಹಳ ದಿನಗಳಿಂದ ಬಂದಿದೆ. ಇವತ್ತೂ
ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲೂ ಜನ ಇದನ್ನು ಮರೆತಿಲ್ಲ. ಈ ಒಂದು ಸೋಷಿಯಲ್ ಸೈಕಾಲಜಿ ಏನಿದೆ ಜನರದ್ದು, ಇದು ಇವತ್ತೂ ಜೀವಂತಿದೆ. ನನ್ನನ್ನು ಮುದ್ದಿಸಿ ಮೈಗೆ ಹತ್ತಿದ ಧೂಳು ಜಾಡಿಸುತ್ತಾ ನನ್ನ ತಂದೆ ಕೈಗಳಲ್ಲಿ. ನಾನು ಸಣ್ಣಾಗಿರ್ತಾ ಓಡ್ತಾ ಇದ್ದಾಗ, ಆಟ ಆಡ್ತಾ ಇದ್ದಾಗ ಎಲ್ಲರೂ ಬಿದ್ದಿದ್ದೆ, ಮೈ ಎಲ್ಲ ಧೂಳಾಗಿತ್ತು. ನಮ್ಮಪ್ಪ ಓಡಿ ಬಂದು ಏನು ಮಾಡ್ತಿದ್ದ, ನನ್ನ ಮೈಮೇಲಿನ ಧೂಳೆಲ್ಲ ಜಾಡಿಸ್ಕೊಂಡು ನನ್ನ ಎತ್ತಿಕೊಳ್ತಿದ್ದ. ನನ್ನ ಮೈಮೇಲಿನ ಧೂಳವನ್ನು ಜಾಡಿಸುವಂಥವು, ನನ್ನ ಎತ್ತಿಕೊಳ್ಳುವಂಥ ನನ್ನ ತಂದೆ ಕೈಗಳಲ್ಲಿದ್ದಾವೆ ಅಂತ ಹೇಳಿದ್ದು. ನೋಡಿ ದುಃಖವನ್ನು ಯಾವ ರೀತಿಯಾಗಿ ಕವಿ ಇಲ್ಲಿ ಹೇಳ್ತಾರೆ. ನಾನು ಬಂದ ಸುದ್ದಿ ನನ್ನ ಅಣ್ಣ ರಾಮನಿಗೆ ತಿಳಿಸು. ಒಂದು ಸುದ್ದಿ ಗೊತ್ತಾಯ್ತು ಅವನಿಗೆ, ದಶರಥ ಇಹಲೋಕತೆ ದಶರಥ ಗೊತ್ತಾಯಿತು, ಆದರೆ ರಾಮ ಇರಬೇಕಂತ ತಿಳಿತಾರೆ ಅವರು. ಹಾಗಾದ್ರೆ ನಮ್ಮ ಅಣ್ಣನ ಅವನಿಗೆ ಇವನು ಏನಪ್ಪ ಭಾಗ್ಯವಂತ, ತಂದೆಯದು ಅಂತ್ಯಕ್ರಿಯೆ ಮಾಡೋಕ್ಕೆ ಅವನು ಇಲ್ಲಿದ್ದ. ಹಾಗಾದರೆ ನಮ್ಮಣ್ಣ ರಾಮ, ನಾನು ಬಂದ ಸುದ್ದಿಯನ್ನು ನನ್ನ ಅಣ್ಣನಿಗೆ ತಿಳಿಸ್ರಿ, ತಿಳಿಸಾಕ ತಾಯಿ ಕೇಳ್ತಾನೆ. ತಿಳಿಸಿ ನನ್ನ ಪಾಲಿನ ತಂದೆ, ಆ ತಂದೆ ನಂತರ ದೊಡ್ಡಣ್ಣನ ತಂದೆ ಇದ್ದಂಗೆ. ಅದಕ್ಕೆ ಈಗ ನನ್ನ ರಾಮ ಏನಂದರೆ ಅವನೇ ನನ್ನ ಪಾಲಿನ ತಂದೆ, ಸ್ನೇಹಿತ, ನಾ ಅವನ ಸೇವಕ. ಅವನನ್ನು ಪಾಲಿದ ತಂದೆ, ನನ್ನ ಒಳ್ಳೆ ಗೆಳೆಯ ಅವನು, ಸ್ನೇಹಿತ ಅವನು. ಅಷ್ಟೇ ಅಲ್ಲ, ನಾನು ಅವನ ಸೇವಕ. ಇಲ್ಲಿ ಒಂದು ಮೆಸೇಜ್ ಏನು ಬರ್ತಿದೆ ಅಂದರೆ, ಹಿರಿಯನ್ನು ಕಿರಿಯವರೇನಿರ್ತಾರಲ್ಲ, ಕಿರಿಯವರೆಲ್ಲ ಹಿರಿಯನ್ನ ಸೇವಕರು. ಸೇವಕರು ಗುಲಾಮ ಅಂತ ತಿಳ್ಕೊಳ್ಳೋಂಗಿಲ್ಲ ಇಲ್ಲಿ. ನಾನು ಮತ್ತು ನಾ ದೊಡ್ಡಾಮದು ನಾ ಹೇಳಿದ್ದಕ್ಕೆ ಹಾಗಿಲ್ಲ. ಇಲ್ಲಿ ಧರ್ಮ ಇದೆ, ಪುತ್ರ ಧರ್ಮ ಅನ್ನೋದಿದೆ, ಪುತ್ರ ಕರ್ಮಗಳದಾವ, ಇವನ್ನ ಓದಬೇಕು. ಪುತ್ರ ಧರ್ಮ, ಈಗ ಹಿರಿಯ ಮನುಷ್ಯ ಹಿರಿಯ ಮಗ ಇದ್ದಂದರೆ ಹಿರಿಯ ಮಗನ ಕರ್ತವ್ಯಗಳೇನು, ನಡೆನುಡಿಗಳೇನು, ಅದನ್ನು ಪಾಲಿಸ್ಬೇಕು. ಆ ಶಿಷ್ಟಾಚಾರದಲ್ಲಿ ಕೂಡಲಿಲ್ಲ ಅಂದ್ರೆ ಅವನಿಗೆ ಮಹತ್ವ ಇಲ್ಲ ಅಲ್ಲಿ. ಅವೆಲ್ಲ ನಮ್ಮ ನೆಕ್ಸ್ಟ್ ಇದ್ರ ಅಡ್ವಾನ್ಸ್ಡ್ ವರ್ಷನ್ ಅಂತ ಕರೀತಾರೆ. ವಾಲ್ಮೀಕಿ ರಾಮಾಯಣದ ಮುಂದಿನ ಅಡ್ವಾನ್ಸ್ ವರ್ಷನ್ ಯಾವ್ದು ಬರ್ತಿದ್ದೆ ಅಂದರೆ ವೇದ ವ್ಯಾಸರ ಭಗವದ್ಗೀತೆ ಬರ್ತಿದೆ, ಯಾವುದೋ ರಾಮಾಯಣ ಬರ್ತಿದೆ, ಇದು ಸಾರಿ ಮಹಾಭಾರತ ಬರ್ತಿದೆ. ಮಹಾಭಾರತದಲ್ಲಿ ಇವು ಕೆಲವೊಂದು ಏನು ವಿಚಾರಗಳವಲ್ಲ ಅಲ್ಲಿ ಅದನ್ನು ಅಡ್ವಾನ್ಸ್ ವರ್ಷನ್ದಲ್ಲಿ ಕೊಟ್ಟಾರೆ. ಅದಕ್ಕೆ ಇಲ್ಲಿ ಅವನನ್ನು ಸ್ನೇಹಿತ, ಮುಂದೆ ಅಷ್ಟೇ ಅಲ್ಲ ಅವನ ಸೇವಕರು ನಾವು. ಆ ತಂದೆ ಹೇಳಿದಂಗೆ ಹೆಂಗೆ ನಾವು ಕೇಳ್ಕೊಂಡು ಹೋಗ್ತಿದ್ದೀವಿ, ಅನ್ನ ಹೇಳಿದಂಗೆ ಕೇಳ್ಕೊಂಡು ಹೋಗಬೇಕು, ನಾವು ಸೇವಕರು ಅಂತ ಹೇಳ್ತಾನೆ. ನನ್ನ ಧೀರ ಶೂರ ಸತ್ಯವಾನ ಧರ್ಮಿಷ್ಠ ತಂದೆ ನನಗೇನು ಹೇಳಿದ. ಹಂಗಾರೆ ನನ್ನ ತಾಯಿಯವರು, ನನ್ನ ತಂದೆಯವರು ಸಾಯುವ ಕಾಲಕ್ಕೆ ಇಲ್ಲಿ ದಶರಥನ ವ್ಯಕ್ತಿತ್ವದ ಗುಣಗಾನ ಮಾಡ್ತಾರೆ. ಅವ ಶೂರನು ಇರ್ತಾನೆ, ಧೀರನು ಇರ್ತಾನೆ, ಸತ್ಯವಾನ ಇರ್ತಾನೆ, ಧರ್ಮಿಷ್ಠ ಇರ್ತಾನೆ. ಅಂತಹ ನನ್ನ ತಂದೆ ನನಗೆ ತಾವು ಸಾಯುವ ಕಾಲಕ್ಕೆ ಏನು ಹೇಳಿದ್ದೇನೆ. ಸಾಮಾನ್ಯವಾಗಿ ಇದು ನೋಡ್ತಿರ್ತೀವಿ ನಾವು, ಹಿರಿಯರು ಸಾಯುವ ಕಾಲಕ್ಕೆ ಏನೇನೇ ನೆಕ್ಸ್ಟ್ದವ್ರು ಹೇಳ್ತಿರ್ತಾರೆ, ನೀ ಅದನ್ನು ಮಾಡಪ್ಪ, ಅಥವಾ ಅವ್ರು ಯಾರು ದೊಡ್ಡ ಮಗ ಇರಲಿಲ್ಲ ಅಂದರೆ ಅವನಿಗೆ ಇವನ್ನೆಲ್ಲ ಹೇಳ್ರಿ, ಕೆಲವೊಂದು ಜವಾಬ್ದಾರಿಗಳನ್ನು ಹೇಳ್ತಿರ್ತಾರೆ, ಏನು ಕೆಲಸ ಮಾಡಬೇಕನ್ನು ಹೇಳ್ತೀವಿ. ಇನ್ನು ಕೆಲವೊಂದು ಅಕಾಲಿಕ ಮರಣ ಬಂದು ಹೋಗಿತ್ತು, ಮಲಿಗೆಲ್ಲ ಸತ್ತಿದ ಹಾಗೆ ಅಂದರೆ ಇವು ಸಂದರ್ಭ ಇರೋದಿಲ್ಲ. ಬಟ್ ಜೀವ ಬಿಡು ಕಾಲಕ್ಕೆ ಸಾಮಾನ್ಯವಾಗಿ ಹಿರಿಯರು ಜೀವ ಬಿಡು ಕಾಲಕ್ಕೆ ಕೊನೆಗಳಿಗೆಯಲ್ಲಿ ಅವರು ಬೋಧನೆಗಳನ್ನು ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಅದನ್ನು ಇವೇನು ಹೇಳ್ತಾರೆ ಅಂದಂಗೆ, ನನ್ನ ತಾಯಿ ನನ್ನ ತಂದೆ ಜೀವ ಬಿಡು ಕಾಲಕ್ಕೆ ನನ್ನ ಬಗ್ಗೆ ಏನಾದರೂ ಹೇಳಿದ್ರ ಅಂತ ಕುತೂಹಲದಿಂದ ತಾಯಿಯನ್ನು ಪ್ರಶ್ನೆ ಭರತ ಮಾಡ್ತಾನೆ. ಕೈಕೈ ಸತ್ಯವನ್ನು ಇದನ್ನೆಲ್ಲ ಮಗನಿಗೂ ಓಡಾಟವನ್ನು ಕೇಳ್ತಾಳೆ. ಸುಳ್ಳು ಹೇಳಕ್ಕೆ ಬರೋದಿಲ್ಲ ಆಕೆಗೆ, ದಶರಥರದಂತೂ ಹೇಳಿಬಿಟ್ಟಳು. ಇನ್ನು ಇಲ್ಲಿ ಘಟನೆ ಏನು ನಡೀತು, ರಾಮ ಎಲ್ಲಿದ್ದಾನೆ, ಈ ಸತ್ಯವನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ಆಕೆ ಹೇಳೋದು ಮತ್ತೆ ಯಾರು ಹೇಳ್ತಾರೆ ಗೊತ್ತಾಗ್ತಿತ್ತು. ಅದಕ್ಕೆ ಅವಳು ಏನು ಮಾಡ್ತಾರೆ, ಸತ್ಯವನ್ನೇ ನುಡಿತಾಳೆ. ಮಹಾತ್ಮ ದಶರಥ ಪ್ರಾಣ ಬಿಡುವಾಗ ಓ ರಾಮ ಓ ಲಕ್ಷ್ಮಣ ಅಂತ ಕರೆದ ಅಂತ. ಪ್ರಾಣ ಬಿಡುವಂತ ಅವೇನಂದ ಇಲ್ಲಿ, ಆ್ಯಕ್ಚುಲಿನೂ ಅವಳು ಇರಾಕಿಲ್ಲ, ಯಾರೂ ಇರಾಕಿಲ್ಲ. ಸತ್ಯ ವಾಲ್ಮೀಕಿಯವ್ರು ಹೇಳ್ತಾರೆ, ಅವನ ಮಧ್ಯರಾತ್ರಿಯಲ್ಲಿ ತನ್ನ ಹಿಂದಿನ ಪಾಪದ ಇದನ್ನು ಹೇಳ್ತಾ ಹೊಂಟಾಗ, ಅದೇ ಶ್ರವಣ ಕುಮಾರದ ಹತ್ಯದ ಬಗ್ಗೆ ಹೇಳ್ತಾ ಹೊಂಟಾಗ, ಅವನ ಜೊತೆಯ ಬಾಜುಕಿದ್ದವ್ರು ಅಂದರೆ ಇಬ್ಬರೇ, ಯಾರೋ ಮತ್ತು ಕೈಕೈ ಇವರು ಸಾರಿ ಕೌಶಲ್ಯ ಮತ್ತು ಇವಳು ಸುಮಿತ್ರ, ಅವರು ಕೂಡ ಗಾಢ ನಿದ್ರೆಯಲ್ಲಿ ಇರ್ತಾರೆ, ಯಾರೂ ಇರೋದಿಲ್ಲ ಅವನು. ಇದು ವಾಸ್ತವಿಕತೆಯನ್ನು ವಾಲ್ಮೀಕಿಯವರು ಇದ್ರೆ ಹಿಂದೆ ಹೇಳ್ಯಾರೆ. ಇವಳೇನು ಹೇಳ್ತಾಳೆ ಅಂದರೆ, ಇಲ್ಲಪ್ಪ ಅವನು ಹಸುನಿಗ ಕಾಲಕ್ಕೆ ಅಂದರೆ ಅವನು ಸಾಯುವ ಕಾಲಕ್ಕೆ ನಾವೆಲ್ಲ ಇದ್ದು ನಾನು ಹಿಂಗೆ ಹೇಳಿದಂತಂದ್ರೆ ಓ ರಾಮ ಓ ಲಕ್ಷ್ಮಣ ಅಂತ ಹೇಳಿ ಅವರಿಬ್ಬರ ಹೆಸರು ತೊಗೊಂಡಂದ್ರೆ ಇವನಲ್ಲಿ ಸಿಟ್ಟು ಬರಬೇಕಾದ. ಈಗ ಸಾಯುವ ಮನುಷ್ಯ ನಾಲ್ಕೈದು ಮಂದಿ ಮಕ್ಕಳಿದ್ರಂದ್ರೆ ಒಬ್ಬಂದ ಹೇಳಿದ ಕೂಡಲೇ ಹೆಸರು ತೊಗೊಂಡು ಉಳ್ಕಿದ್ರೆ ಸಿಟ್ಟು ನಮ್ಮಪ್ಪ ನಮ್ಮ ಪ್ರೀತಿ ಮಾಡ್ತಿದ್ರು ಅಂತಾರೆ, ಇವು ಬರ್ತಿರ್ತಾವ. ಅದು ಒಂದು ದೃಷ್ಟಿಯಿಂದ ಆಕೆ ಏನು ಹೇಳ್ತಾನೆ, ಏ ಅವ ಪ್ರಾಣ ಬಿಡು ಕಾಲಕ್ಕೆ ಬರೀ ಇಬ್ಬರದ ಹೆಸರು ತೊಗೊಂಡು ಯಾರ್ದ ಓ ರಾಮ ಓ ಲಕ್ಷ್ಮಣ ಇಷ್ಟ ತೊಗೊಂಡ.
ಕೆಡ್ಡಾಗೆ ಬಿದ್ದ ಆನೆ ಅಂತ ಹೇಳಿದ. ಕೆಡ್ಡಾಗೆ ಆನೆ ಬಿದ್ದ ಕೂಡಲೇ ಹೆಂಗೆ ಚೀರಾಡ್ತದಲ್ಲ, ಆ ರೀತಿಯಾಗಿ ಇವನೇನು ಮಾಡಿದ ಅಂದ್ರೆ ಹಲುಬಿದ. ಯಾರ ಹೆಸರು ಮೇಲೆ ಹಲುಬಿದ? ನಿನ್ನ ಹೆಸರು ತೊಗೊಂಡಿಲ್ಲ, ಅವ ಶತ್ರುಘ್ನ ಹೆಸರು ತೊಗೊಂಡಿಲ್ಲ, ಬರೇ ರಾಮ ಲಕ್ಷ್ಮಣ ಹೆಸರು ತೊಗೊಂಡ ಪ್ರಾಣ ಬಿಟ್ಟ ಅಂತ ಹೇಳಿ ಕೈಕೇಯಿ ಭರತನಿಗೆ ಹೇಳ್ತಾಳೆ. ಇಲ್ಲಿ ಕೂಡ ಆಕೆ ತನ್ನ ವಂಚನೆಯ ಒಂದು ಇದನ್ನೇ ಅಂದರೆ ಮಗನ ಮನಸ್ಸನ್ನು ತಿರುಗಿಸುವಂತಹ ಇದರ ಕುತಂತ್ರದಿಂದಲೇ ಮಾತುಗಳನ್ನು ಆಡಿರ್ತಾಳೆ. ರಾಮ ಸೀತೆ ಲಕ್ಷ್ಮಣ ಮರಳುವುದನ್ನು ಕಾಣುವವರು ಧನ್ಯರಿಂದ. ಮತ್ತು ಇಲ್ಲಿ ಸತ್ಯ ಹೇಳ್ತಾಳೆ ಆಕೆ ಹೆಸರು ತಗೊಂಡ ಏನಂದವ ರಾಮ ಲಕ್ಷ್ಮಣ ಸೀತೆ ಇವರು ಮೂವರು ಅರಣ್ಯಕ್ಕೆ ಇದಕ್ಕೆ ಅರಣ್ಯದ ಅಯೋಧ್ಯಕ್ಕೆ ಮರಳಿ ಬರೋದು ನೋಡೋರು ಧನ್ಯರು ಅಂದರೆ ನನಗೆ ನೋಡೋಕೆ ಸಿಗಲ್ಲ, ನಾನು ಸಾಯ್ತಾ ಇದ್ದೇನೆ ಅವ್ರು ಇಲ್ಲ ಅಂದಾಗ ಅಯೋಧ್ಯದಲ್ಲಿ ಇಲ್ಲ ಅವರು, ಅವರು ಬರೋ ತನಕ ನಾ ಇರುವುದಲ್ಲ ಈಗ ಸತ್ತು ಹೊಂಟೇನೆ. ಯಾರು ಇರ್ತಾರೆ, ಯಾರು ಅವರ ಮರಳಿ ಬರೋದನ್ನು ಮೂರು ಜನರನ್ನು ಕಾಣ್ತಾನೆ ಅವರು ಧನ್ಯರ ಅಂತ ಹಿಂಗೆ ಹೇಳಿ ನಿಮ್ಮಪ್ಪ ಹಸುನೀಗಿದ ಅಂತ ಹೇಳಿ ಕೈಕೇಯಿ ಹೇಳ್ತಾಳೆ. ಕೇಳುತ್ತಲೇ ಬಸ್ತವ ಭರತ ಮತ್ತಿಷ್ಟು ದುಃಖಿತನಾದ, ಕೈಕೇಯನ್ನು ಲಾಲಿಸಿದ. ಇವನೇನಾಕಿ ಮಾತು ಕೇಳಾಕತ್ತಿದ್ದ ಮತ್ತಷ್ಟು ದುಃಖ ಆಯ್ತು ಅವನಿಗೆ. ಮತ್ತು ಪುನಃ ತಾಯಿಯನ್ನು ಕೇಳ್ತಾನೆ, ಸದ್ಗುಣಿ ರಾಮನಲ್ಲಿ ದಶರಥ ಸಾಯಿ ಮುಂದೆ ಅವನ್ನ ಅವ್ರು ಬರೋದನ್ನು ನೋಡ್ತಾನೆ ಇಲ್ಲೋ ಅಂತ ಈ ಶಬ್ದ ಬಳಸಿದೆಯಮ್ಮ, ಹಂಗಾರೆ ರಾಮ ಎಲ್ಲಿ ಅಂತ ಕೇಳ್ತಾನೆ. ಸೀತೆ ಲಕ್ಷ್ಮಣರೊಂದಿಗೆ ಕೌಶಲ್ಯ ಹೋದಳೆ, ಹಂಗಾರೆ ಅವರು ಮೂರು ಜನ ಇಲ್ಲಂತ ಹೇಳ್ತಾ ಅಂತ ಹೆಣ್ಣಿನ ಶಬ್ದಗಳಿಂದ ಗೊತ್ತಾಗ್ತಿದೆ. ಮತ್ತು ಅವ್ರ ಕೂಡ ಕೌಶಲ್ಯನೇ ಹೋಗ್ಯಾಳೇನ, ಅವ್ರು ಎಲ್ಲಿ ಅಂತ ಭರತ ತಾಯಿಯನ್ನು ಕೇಳ್ತಾನೆ. ಕೈಕೇಯಿ ನಡೆ ಸತ್ಯ ಘಟನೆ ತಿಳಿಸಿದಳು. ಮುಂದೆ ಭರತನ ಮಾತು ಕೇಳ್ತಾಳೆ, ಮತ್ತು ಆ ಸತ್ಯ ಘಟನೆ ಏನಾಯಿತು ಅನ್ನೋದನ್ನು ಕೈಕೇಯಿ ಆ ಸತ್ಯವನ್ನೇ ಭರತನಿಗೆ ಈ ರೀತಿಯಾಗಿ ಹೇಳ್ತಾಳೆ. ಓ ಮಗನೇ, ರಾಮ ಸೀತೆ ಲಕ್ಷ್ಮಣರೊಂದಿಗೆ ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ದಂಡಕಾರಣ್ಯಕ್ಕೆ ಹೋದನು. ರಾಮ ತನ್ನ ಹೆಂಡತಿ ಸಹೋದರನ ಕರ್ಕೊಂಡು ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಿಬಿಟ್ಟನು. ಅವನು ಹೋದನು. ರಾಮನು ವನವಾಸಕ್ಕೆ ಕಳಿಸಿದ ಶಂಕೆ ಭರತನಲ್ಲಿ ಮೂಡಿತು. ಅಂದರೆ ರಾಮನು ಯಾಕೆ ವನವಾಸಕ್ಕೆ ಕಳಿಸಿರು, ಯಾರು ಕಳಿಸಿರು ಅಂತ ಒಂದು ಸಂದೇಹ ಭರತನಲ್ಲಿ ಮೂಡ್ತಿದೆ. ಅವ ತಕ್ಷಣ ರಿಯಾಕ್ಟ್ ಮಾಡ್ತಾನೆ, ಪುನಃ ಲಾಲಿಸ್ತಾನೆ. ಏನಂತ ಕೇಳ್ತಾನಂದ್ರೆ, ಯಾವ ಅಪರಾಧಕ್ಕೆ ರಾಮನನ್ನು ವನವಾಸಕ್ಕೆ ಕಳಿಸಲಾಯಿತು ತಾಯಿನ ಕೇಳ್ತಾನೆ. ತಕ್ಷಣ ಕೇಳ್ತಾನೆ, ಹಂಗಾರೆ ಯಾವುದು ಅಪರಾಧ ಮಾಡಿದ್ದ, ನನ್ನ ಯಾವ ಅಪರಾಧದ ಶಿಕ್ಷಾರ್ಥವಾಗಿ ಶಿಕ್ಷೆ ಅರ್ಥದಲ್ಲಿ ಅವನಿಗೆ ದಂಡಕಾರಣ್ಯ ಕಳಿಸ್ಯಾರ ಅಂತ ಪ್ರಶ್ನೆ ಮಾಡ್ತಾನೆ. ಭರತನ ಪ್ರಶ್ನೆಗಳನ್ನು ಕೇಳಿ ಕೈಕೇಯಿ ನುಡಿದಳು, ರಾಮ ಯಾವ ಅಪರಾಧವನ್ನೂ ಮಾಡಿಲ್ಲ. ರಾಮ ನಿರಪರಾಧಿ ಇದ್ದಾನೆ, ಯಾವ ಅಪರಾಧ ಮಾಡಿಲ್ಲ ಅವ. ರಾಮನ ಪಟ್ಟಾಭಿಷೇಕ ಸುದ್ದಿ ತಿಳಿದ ನಾನೇ ಅವನನ್ನು ವನವಾಸಕ್ಕೆ ಕಳಿಸಿದ್ದು ಕರೆ ಹೇಳಿಬಿಡ್ತಾಳೆ. ಇಲ್ಲ, ರಾಮೇನು ತಪ್ಪು ಮಾಡಿಲ್ಲ, ರಾವಣ ಪಟ್ಟಾಭಿಷೇಕ ನಡೆದಿತ್ತು, ನಾನೇ ಏನು ಮಾಡಿದೆ ಅಂದರೆ ರಾಮನನ್ನು ಅರಣ್ಯಕ್ಕೆ ಕಳಿಸುವ ಒಂದು ಹಠದಿಂದ ಅವನನ್ನು ಅರಣ್ಯಕ್ಕೆ ಕಳಿಸಿದ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ತಾಳೆ. ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿದ್ದು. ನನಗೇನು ಬೇಕಾಗಿತ್ತಂದ್ರೆ ರಾಮನ ಸ್ಥಳದಲ್ಲಿ ನಿನ್ನನ್ನು ಪಟ್ಟ ಕಟ್ಟಬೇಕಾಗಿತ್ತು, ಅದಕ್ಕೆ ನಾ ಏನು ಮಾಡಿಬಿಟ್ಟೆ ಅಂದರೆ ನಿನ್ನ ಪಟ್ಟ ಕಟ್ಟುವ ಉದ್ದೇಶದಿಂದ ರಾಮನನ್ನು ನಾನೇ ಅರಣ್ಯಕ್ಕೆ ಕಳಿಸಿದ್ದೇನೆ ಅಂತ ಹೇಳಿ ಸತ್ಯವನ್ನು ನುಡಿತಾನೆ. ನನ್ನ ಬಯಕೆಯಂತೆ ದಶರಥ ರಾಮನಿಗೆ ದಂಡಕಾರಣಕ್ಕೆ ಹೋಗಲು ಆದೇಶಿಸಿದ. ನಾ ದಶರಥನಿಗೆ ಹೇಳಿದ್ದೆ ನನ್ನ ಬಯಕೆಯನ್ನು, ದಶರಥ ಆ ಪ್ರಕಾರ ಏನು ಮಾಡಿಬಿಟ್ಟ, ಅವ ರಾಮನನ್ನು ದಂಡಕಾರಣ್ಯಕ್ಕೆ ಕಳಿಸಿಕೊಟ್ಟ, ಆದೇಶ ಮಾಡಿದ. ರಾಮನ ದುಃಖವನ್ನು ತಾಳದೆ ದಶರಥ ಸಾವನ್ನಪ್ಪಿದ. ಇಲ್ಲಿ ಅದನ್ನೊಂದು ಹೇಳಿದವ, ರಾಮನಾನ ಹಿಂಗೆ ಕೇಳಿದವನಿಗೆ ಮತ್ತು ಅವನನ್ನು ಮಾತಿಗೆ ಬೆಲೆ ಕೊಟ್ಟು ಏನು ಮಾಡಿದಂದ್ರೆ ರಾಮನನ್ನು ಅರಣ್ಯಕ್ಕೆ ಕಳಿಸಿಕೊಟ್ಟ. ಮುಂದೆ ಕಳಿಸಿಕೊಟ್ಟಂದ್ರೆ ಆ ಪುತ್ರನ ಅಗಲಿಕೆಯಲ್ಲಿ ಅವನ ದುಃಖದಲ್ಲಿನೇ ನಿಮ್ಮಪ್ಪ ತೀರ್ಕೊಂಡ. ಇಲ್ಲಿ ನೇರವಾಗಿ ಕಾರಣ ಹೇಳ್ತಾರೆ, ದಶರಥನ ಸಾವಿಗೆ ಕಾರಣ ಯಾರಪ್ಪ ಅಂದ್ರೆ ರಾಮನ ಅಗಲಿಕೆ ಅನ್ನೋದನ್ನು ಸ್ವತಃ ತಾನೇ ಕೈಕೇಯಿ ಭರತನಿಗೆ ಹೇಳ್ತಾರೆ. ಇದನ್ನೆಲ್ಲ ನಿನಗಾಗಿ ಮಾಡಿರುವೆ, ರಾಜ್ಯವನ್ನು ಪಡೆದಕ್ಕು ಮಗನ. ಇಷ್ಟೆಲ್ಲ ನಾ ಮಾಡಿದ್ದು ಯಾರಿಗಾಗಿಪ್ಪ, ಅವನ ರಾಮನ ವನವಾಸ ಕಳಿಸಿ ನಿನಗೆ ಪಟ್ಟಕ್ಕಾಗಿ ಮಾಡೋದು, ಇದೆಲ್ಲ ನಾ ಯಾರಿಗಾಗಿ ಮಾಡೇನೆ ಅಂದರೆ ನಿನಗಾಗಿ ಮಾಡೇನೆ, ನಾನು ನಿನ್ನ ಹಕ್ಕುಗಳನ್ನು ಕೊಡಿಸುವುದಕ್ಕಾಗಿ ನಾ ಮಾಡೇನೆ ಮಗನಂತ ಹೇಳಿ ಅದನ್ನು ಹೇಳ್ತಾಳಕ್ಕೆ. ಆವಾಗ ಏನು ಮಾಡೋ, ನೀನು ಇಷ್ಟೆಲ್ಲ ನಾ ಮಾಡಿಟ್ಟೇನೆ, ಪಟ್ಟ ಅದು ಆಸನ ನಿನ್ನ ಸಿಂಹಾಸನ ನಿನ್ನನ್ನು ಕಾಯ್ತಾ ಇದೆ, ಮತ್ತು ಎಲ್ಲರೂ ಬರ್ತಾರೆ, ಮಂತ್ರಿಗಳು ಮತ್ತು ರಾಜಗುರುಗಳೆಲ್ಲ ಬರ್ತಾರೆ,
ನೀನು ಪಟ್ಟಕ್ಕೆ ಏರ್ತಾರೆ, ಅದಕ್ಕೆ ನೀ ಇದೆಲ್ಲ ದುಃಖವನ್ನು ಬಿಟ್ಟುಬಿಡು, ನೀ ನೇರವಾಗಿ ಪಟ್ಟಕಾಯರಿ ಈ ರಾಜ್ಯವನ್ನು ಆಳಂತೇಳಿ ತಾಯಿ ಮಗನಿಗೆ ಹೇಳ್ತಾಳೆ. ದುಃಖಿಸದೆ ಧೈರ್ಯದಿಂದ ರಾಜ್ಯಭಾರ ಮಾಡು, ಅಯೋಧ್ಯ ನಗರ ನಿನ್ನ ಸೇವೆಗೆ ಸಿದ್ಧವಿದೆ. ಮಗನೇ ಇನ್ನೇನು ದುಃಖ ಮಾಡೋಕೆ ಹೋಗಬೇಡ, ಅಗದಿ ಧೈರ್ಯದಿಂದ ಪಟ್ಟ ನೀನು ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡು, ಜನ ಎಲ್ಲ ನೀನು ಸೇವೆ ಮಾಡೋಕ್ಕೆ ತಯಾರಾಗಿ ನಿಂತಾರೆ ಅಂತ ಹೇಳ್ತಾನೆ. ದುಃಖಿಸದೆ ವಸಿಷ್ಠರನ್ನು ಭೇಟಿಯಾಗಿ ಕಿರೀಟ ಧರಿಸು, ಯಜ್ಞ ಸತ್ಕರ್ಮಗಳನ್ನು ಮಾಡಿ ಈ ಭೂಮಂಡಲವನ್ನು ಆಳು. ಈ ತಕ್ಷಣ ಏನು ಮಾಡಿಬಿಡೋ, ಹೋಗಿ ವಸಿಷ್ಠ ಮುನಿಗಳಿಗೆ ಭೇಟಿಯಾಗೋ, ಮುಂದೆ ಅವರೆಲ್ಲನೂ ಏರ್ಪಾಡು ಮಾಡ್ತಾರೆ, ತಲೆ ಮ್ಯಾಗ ಸಿಂಹಾಸನ ಇದು ಸಿಂಹಾಸನ ಮೇಲೆ ಕೂತ್ಕೊಂಡು ತಲೆ ಮ್ಯಾಗ ಕಿರೀಟ ಹಾಕು, ಅಯೋಧ್ಯವನ್ನು ಆಳ ಮಗನ ಅಂಥೇಳಿ ಕೈ ಭರತನಿಗೆ ಹೇಳ್ತಾಳೆ. ಈ ತಾಯಿಯ ಮಾತುಗಳನ್ನು ಕೇಳಿ, ತಾಯಿಯ ಆಶೆಯನ್ನು ಕೇಳಿ, ತಾಯಿ ಮಾಡಿದಂಥ ಈ ಕೆಲಸವನ್ನು ನೋಡಿ, ಕಾಯಕವನ್ನು ನೋಡಿ ಭರತ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿ ಅವಳಿಗೆ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.